ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಶೈ. ನಾನು ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದಂತಹ ಸೈಕಲ್ ಬಂದಿದೆ, ಸೊ ಫುಲ್ ಹ್ಯಾಪಿ. ಅಕ್ಟೋಬರ್ 7 ತಾರೀಕಿಗೆ ಸೈಕಲ್ ಡೆಲಿವರಿ ಆಗೋದು ಅಂತ ಇತ್ತು, ಬಟ್ ತುಂಬಾ ಬೇಗ ಡೆಲಿವರಿ ಆಗಿದೆ. ಅದಲ್ಲದೆ ನವರಾತ್ರಿ ಕೂಡ ಬಂದದ್ರಿಂದ ಆಫರ್ಗಳು ಕೂಡ ನಡೀತಾ ಇತ್ತು, ಬಟ್ ಅದಕ್ಕೂ ಮೊದಲೇ ಆರ್ಡ್ರ್ ಮಾಡಿದ್ದೆ. ಕಾಲೇಜಿಗೆ ಕೂಡ ಹೋಗಿ ಬರಲಿಕ್ಕಿತ್ತು, ಫೀಸ್ ಕಟ್ಟಲಿಕ್ಕಿತ್ತು. ಸೊ ಅದೆಲ್ಲ ಕಟ್ಟಿ ಆದ ಮೇಲೆ ನಾನು ಮನೆಗೆ ಬಂದು ಸೈಕಲನ್ನು ನೋಡಿಕೊಂಡೆ. ಹೋಗುವ ಮುಂಚೆಯೇ ಗೊತ್ತಾಗಿತ್ತು, ಓ ಇವತ್ತು ಸೈಕಲ್ ಬರ್ತದೆ ಅಂತ ಹೇಳಿ. ಕಾಲೇಜಿಂದ ಬಂದು ಮನೆ ಸೇರುವಾಗಲೇ 12:30 ಕಳೆದಿದೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನು ಬಂದು ಕೂತ್ಕೊಳ್ಳು ಇಲ್ಲ, ಏನೂ ಇಲ್ಲ, ಮೊದಲು ಈ ಸೈಕಲನ್ನು ಅನ್ಬಾಕ್ಸ್ ಮಾಡೋಣ ಅಂತ ಹೇಳಿ ಹೊರಟಿದ್ದೆ. ನನ್ನ ಸೈಕಲ್ ಬಂದುಬಿಟ್ಟು ಬ್ಲೂ ಕಲರಲ್ಲಿ, ಸೊ ನನಗೆ ಚಾಯ್ಸಸ್ ಇದ್ದದ್ದು ಪಿಂಕ್ ಆ್ಯಂಡ್ ಬ್ಲೂ ಕಲರಲ್ಲಿ. ಸೊ ಪಿಂಕನ್ನು ನಾನು ಚಿಕ್ಕಿರುವಾಗ ಪರ್ಚೇಸ್ ಮಾಡಿದ್ದೆ ಅಲ್ವಾ, ಹಾಗಾಗಿ ಈ ಸ್ಯಾರಿ ಸ್ವಲ್ಪ ಯುನಿಕ್ಕಾದ ಡಿಫ್ರೆಂಟ್ ಕಲರನ್ನು ಚಾಯ್ಸ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಈ ಕಲರನ್ನು ಚಾಯ್ಸ್ ಮಾಡಿಕೊಂಡೆ. ಇದು 4th ಸೈಕಲ್ ಅಂತ ಹೇಳಿ ಅನಿಸುತ್ತೆ. ಫಸ್ಟ್ ಚಿಕ್ಕಿರುವಾಗ ಒಂದು 3 ಚಕ್ರದಿರ್ತದೆ ಅಲ್ವಾ, ಬ್ಲೂ ಡಾರ್ಕ್ ಬ್ಲೂ ಕಲರ್ ಇದೊಂದು ಸೈಕಲ್ ಇತ್ತು. ಅದಾದಮೇಲೆ ಪಿಂಕ್ ಕಲರಿದ್ದು ಸೈಕಲ್ ಬಂತು, ಸ್ವಲ್ಪ ದೊಡ್ಡದು, ಆ್ಯಂಡ್ ಅದನ್ನು ತುಂಬ ವರ್ಷಗಳ ಕಾಲ ಬಿಟ್ಟಿದ್ದೇನೆ. ಆ್ಯಂಡ್ ಅದಾದಮೇಲೆ ಹೈಸ್ಕೂಲ್ನಲ್ಲಿ ಇರಬೇಕಾದ್ರೆ ಗೌರ್ಮೆಂಟಿಂದ ಒಂದು ಸೈಕಲ್ ಬಂದಿತ್ತು, ಬಟ್ ಅದನ್ನು ಬಿಡಲಿಕ್ಕೆ ಆಗ್ತಾಯಿರಲಿಲ್ಲ, ನನಗಿಂತ ದೊಡ್ಡದು ಇತ್ತು ಬೇರೆ, ಆ್ಯಂಡ್ ನನಗೆ ಬ್ಯಾಲೆನ್ಸ್ ಆಗ್ತಾ ಇರಲಿಲ್ಲ. ಸೊ ಅದು ಹಾಳಾಗಿ ಹೋಯಿತು, ಹೆಚ್ಚು ಬಿಡಲೇ ಇಲ್ಲ ಅಂತ ಹೇಳಿ ಅನಿಸುತ್ತೆ. ಅದಾದಮೇಲೆ ಇದೇ ಸೈಕಲ್ಲು MCOMಗೆ ಹೋಗುವ ಫಸ್ಟಲ್ಲಿ ಪರ್ಚೇಸ್ ಮಾಡಿದ್ದೇನೆ. ನಾನು ಡಿಗ್ರಿಯಿಂದನೇ ಅನ್ಕೋತಿದ್ದೆ, ಬಿಕಾಸ್ ಇಲ್ಲಿಂದ ಅಲ್ಲಿವರೆಗೆ ನಡ್ಕೊಂಡು ಹೋಗಬೇಕಾಗ್ತಿತ್ತು ನನಗೆ. ಸೊ ರಿಕ್ಷಕ್ಕೆಲ್ಲ ಕಾಯ್ದು ಅಂತ ಹೇಳಿದರೆ ನನಗೊಂಥರ ಅಲರ್ಜಿ. ಸೊ ಹಾಗಾಗಿ ನಾನು ನಡ್ಕೊಂಡೇ ಹೋಗಿ ನಡ್ಕೊಂಡೇ ಬರ್ತಾ ಇದ್ದೆ. ಈ ರೀತಿ ಒಂದು ಸೈಕಲ್ ಇದ್ದರೆ ಆರಾಮ್ಸೆ ಎಲ್ಲಿ ಬೇಕೋ ಅಲ್ಲಿ ಹೋಗ್ಬೋದಲ್ಲ, ಸ್ವಂತ ಗಾಡಿ ಇದ್ದಾಗ ಅನಿಸುತ್ತಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ. ಅವತ್ತೊಮ್ಮೆ ಸೈಕಲ್ ಪರ್ಚೇಸ್ ಮಾಡಲಿಕ್ಕೆ ಕೂಡ ಹೋಗಿದ್ವಿ, ಬಟ್ ಶಾಪ್ನವರು ಸ್ಕೂಟಿಗೆ ತೆಗಿಬೋದಲ್ವಾ ಅಂತ ಹೇಳಿದರು, ಬಟ್ ಅದಾದಮೇಲೆ ಹಾಂ ಅಂತ ಹೇಳಿ ಬಂದಿದ್ವಿ. ಅದಾದಮೇಲೆ ಇದಕ್ಕೂ ಮುಂಚೆ ಸ್ಕೂಟಿ ತೆಗೆಯುವ ಪ್ಲ್ಯಾನಲ್ಲಿ ಕೂಡ ಇದ್ವಿ. ಆ್ಯಂಡ್ ಅದಾದಮೇಲೆ 2 ದಿನ ಕಲಿತೆ, ಅದಾದಮೇಲೆ ಈ ಸೈಕಲ್ ನನ್ನ ಪಾಲಾಗುವ ಅದೃಷ್ಟ ಇತ್ತು ಅಂತ ಹೇಳಿ ಕಾಣಿಸುತ್ತೆ. ಹಾಗಾಗಿ ಸೈಕಲಿಗೆ ಆರ್ಡ್ರ್ ಮಾಡಿದ್ಮೇಲೆ ಈ ಸೈಕಲ್ ಬಂತು. ಅದಕ್ಕೂ ಮೊದಲು ಮಧ್ಯದಲ್ಲಿ ಚಿರುಷಿದ ಸೈಕಲನ್ನು ಕೂಡ ಬಿಡ್ತಾ ಇದ್ದೆ, ಬಟ್ ಅದು ತುಂಬಾ ಚಿಕ್ಕದು, ಅಪ್ಪಲ್ಲೆಲ್ಲ ಹತ್ತಿಸ್ಲಿಕ್ಕೆ ತುಂಬಾ ಎನರ್ಜಿ ಕೊಡಬೇಕಾಗ್ತಿತ್ತು. ಬಟ್ ಇದು ಹಾಗಲ್ಲ, ಸ್ವಲ್ಪ ದೊಡ್ಡದಾಗಿರೋದ್ರಿಂದಾಗಿ ಹೆಚ್ಚು ಎನರ್ಜಿ ಕೊಡಬೇಕಾಗಿರಲಿಲ್ಲ. ಸೊ ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಇದು ನನ್ನ ಸೈಕಲ್ನ ಜರ್ನಿಯ ವಿಡಿಯೋ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್.